ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನು ನಾವು ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಹುಣ್ಣಿಮೆ ದಿನ ಈ ಒಂದು ಚಿಕ್ಕ ಕೆಲಸ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಚಮತ್ಕಾರಿ ಬದಲಾವಣೆ ಕಾಣಬಹುದು ಅನ್ನೋ ರಹಸ್ಯ ಸಂಗತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದ್ರೆ ಆ ವಿಷಯನ ತಿಳಿಸೋಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಂದ್ರೆ ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಹಾಗೇನೆ ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಶ್ರೀಮನ್ ನಾರಾಯಣನ ಕೃಪೆ ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗುತ್ತೆ. ಹಿಂದೂ ಕ್ಯಾಲೆಂಡರ್ನಲ್ಲಿ ಎರಡು ದಿನಾಂಕಗಳನ್ನ ಪ್ರಮುಖ ಅಂತ ಪರಿಗಣಿಸಲಾಗುತ್ತೆ. ಒಂದು ಪೂರ್ಣಿಮಾ ಅಥವಾ ಹುಣ್ಣಿಮೆ, ಮತ್ತೊಂದು ಅಮಾವಾಸ್ಯೆ. ಈ ಎರಡೂ ದಿನಗಳಲ್ಲಿ ದೇವರನ್ನ ಪೂಜಿಸೋದ್ರಿಂದ ಧನಾತ್ಮಕ ಮತ್ತು ಪ್ರಯೋಜನಕಾರಿ ಫಲಿತಾಂಶಗಳು ಅಚ್ಚರಿಯ ರೀತಿಯಲ್ಲಿ ನಮಗೆ ದೊರೆಯುತ್ತವೆ. ಹುಣ್ಣಿಮೆಯಂದು ನಾವು ದೇವರನ್ನ ಪೂಜಿಸಬೇಕು, ಮತ್ತು ಅಮಾವಾಸ್ಯೆಯಂದು ನಾವು ಪೂರ್ವಜರ ಹೆಸರಲ್ಲಿ ಧ್ಯಾನ ಮತ್ತು ದಾನ ಎರಡನ್ನೂ ಮಾಡಬೇಕು ಅಂತ ಹೇಳಲಾಗಿದೆ. ಹುಣ್ಣಿಮೆಯು ಶುಕ್ಲ ಪಕ್ಷದ 15ನೇ ದಿನ ಮತ್ತು ಅಮಾವಾಸ್ಯೆಯು ಕೃಷ್ಣ ಪಕ್ಷದ 30ನೇ ದಿನದಂದು ಸಂಭವಿಸುತ್ತೆ. ಇದು ಫಾಲ್ಗುಣ ಪೂರ್ಣಿಮಾ, ಬುದ್ಧ ಪೂರ್ಣಿಮಾ, ಗುರು ಪೂರ್ಣಿಮಾ, ಶರದ್ ಪೂರ್ಣಿಮಾ ಮತ್ತು ಕಾರ್ತಿಕ ಪೂರ್ಣಿಮಾಗಳನ್ನು ಒಳಗೊಂಡಿದೆ, ಮತ್ತು ಈ ಎಲ್ಲಾ ಹುಣ್ಣಿಮೆಯ ದಿನಾಂಕಗಳು ತಮ್ಮದೇ ಆದ ಮಹತ್ವವನ್ನು ಒಳಗೊಂಡಿದೆ. ಭಾರತೀಯ ಧರ್ಮಗ್ರಂಥಗಳಲ್ಲಿ ಹುಣ್ಣಿಮೆಗೆ ಅದರದ್ದೇ ಆದ ವಿಶೇಷತೆಗಳಿವೆ. ಚಂದ್ರನು ಭೂಮಿಗೆ ಹತ್ತಿರವಾದಾಗ ಮನುಷ್ಯ ಹಾಗೂ ಪ್ರಕೃತಿ ಎರಡರ ಮೇಲೂ ತನ್ನ ಪ್ರಭಾವ ಬೀರ್ತಾನೆ. ಕೆಲವೆಡೆ ಧನಾತ್ಮಕ ಪರಿಣಾಮ ಉಂಟಾದ್ರೆ ಇನ್ನೂ ಕೆಲವು ಕಡೆ ಋಣಾತ್ಮಕ ಪರಿಣಾಮಗಳು ಉಂಟಾಗುತ್ತೆ. ಹುಣ್ಣಿಮೆ ದಿನ ಸಮುದ್ರ ಉಕ್ಕೇರೋದನ್ನ ನೋಡಿದ್ರೆ ಹುಣ್ಣಿಮೆ ಚಂದ್ರನಿಗಿರೋ ಪವರ್ ಗೊತ್ತಾಗುತ್ತೆ. ಚಂದ್ರ ಮನಸ್ಕಾರಕ ಆಗೋದ್ರಿಂದ ಅಂದು ಮನುಷ್ಯನ ಮನಸ್ಸಿನ ಮೇಲೆ ಏರಿಳಿತ ಇರುತ್ತೆ. ಯಾರ ಜಾತಕದಲ್ಲಿ ಚಂದ್ರನ ಪ್ರಭಾವ ಹೆಚ್ಚಾಗಿರುತ್ತೋ ಅಂಥವರು ಆ ದಿನ ಇದ್ದಕ್ಕಿದ್ದಂತೆ ಕೋಪಗೊಳ್ಳೋದು ಅಥವಾ ಡಿಪ್ರೆಷನ್ ಫೀಲಿಂಗ್ ಬರೋದು ಆಗಬಹುದು. ಚಂದ್ರ, ಪ್ರಕೃತಿ ಹಾಗೂ ಮಾನವನ ಜೀವನ ಒಂದಕ್ಕೊಂದು ಬೆಸೆದುಕೊಂಡಿದೆ. ಸಾಹಿತ್ಯ, ಸಂಗೀತ, ಜಾನಪದ ಪದ್ಯಗಳಲ್ಲಿ ಹುಣ್ಣಿಮೆಯ ಕುರಿತ ಸಾಲುಗಳು ಹೀಗೆ ಬಂದ ಹಾಗೆ ಹೋಗುತ್ತವೆ. ಮನುಷ್ಯ ಹುಣ್ಣಿಮೆಯ ದಿನಕ್ಕೆ ನೀಡುವ ಪ್ರಾಮುಖ್ಯತೆ ಇದಾಗಿದೆ ಅಂತಾನೆ ಹೇಳಬಹುದು. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿಗೆ ವಿಶೇಷವಾದ ಸ್ಥಾನಮಾನವಿದೆ. ಅದರಲ್ಲೂ ಚಂದ್ರನನ್ನ ದೈವ ಅಂತ ಪೂಜಿಸಲಾಗುತ್ತೆ. ಗಿಡ ಮರಗಳು ದ್ಯುತಿ ಸಂಶ್ಲೇಷಣೆಗೆ ಸೂರ್ಯನ ಬೆಳಕು ಬೇಕೇ ಬೇಕು ಅಂತ ವಿಜ್ಞಾನ ನಮಗೆ ಹೇಳುತ್ತೆ. ಆದರೆ ಅವುಗಳ ಬೆಳವಣಿಗೆಗೆ ಚಂದ್ರನ ಬೆಳಕು ಬೇಕು ಅಂತ ಭಾರತೀಯ ಪುರಾಣಗಳು ಹೇಳುತ್ತವೆ. ಭಾರತೀಯರು ಹಬ್ಬಗಳನ್ನ ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಅದೇ ರೀತಿ ಹಬ್ಬಗಳು ಹುಣ್ಣಿಮೆ ಅಂತ ಬಂದ್ಬಿಟ್ರೆ ಅದಕ್ಕೆ ವಿಶೇಷವಾದ ಸ್ಥಾನಮಾನವಿದೆ. ಜ್ಯೋತಿಷ್ಯದಲ್ಲೂ ಹುಣ್ಣಿಮೆಯನ್ನ ಪೂಜ್ಯನೀಯವಾಗಿ ನೋಡಲಾಗುತ್ತೆ. ಚಂದ್ರನನ್ನ ದೇವರು ಎಂದು ಭಾರತೀಯರು ಪುರಾಣಗಳಿಂದಲೂ ಒಪ್ಪಿಕೊಂಡಿದ್ದಾರೆ. ಹುಣ್ಣಿಮೆಯಂದು ಚಂದ್ರನು ಪ್ರಕೃತಿ ಮಾತ್ರವಲ್ಲದೆ ಮನುಷ್ಯನ ಮೇಲೂ ಪ್ರಭಾವ ಬೀರ್ತಾನೆ. ಹುಣ್ಣಿಮೆ ದಿನ ಮನುಷ್ಯನಲ್ಲಾಗುವ ಬದಲಾವಣೆಗಳೇನು, ಅದಕ್ಕೆ ಕಾರಣಗಳೇನು, ಭಾರತೀಯ ಸಂಸ್ಕೃತಿಯಲ್ಲಿ ಹುಣ್ಣಿಮೆಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಟ್ಟಿರೋದಕ್ಕೆ ಹಲವಾರು ಕಾರಣಗಳು ನಮಗ್ ಸಿಗುತ್ತವೆ. ಅದರಲ್ಲೂ ಹುಣ್ಣಿಮೆಯ ದಿವಸ ಕೆಲವೊಂದು ಕೆಲಸಗಳನ್ನ ನಾವು ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನೂ ಕಾಣಬಹುದಾಗಿದೆ. ಇಂತಹ ಪವಿತ್ರವಾದ ಹುಣ್ಣಿಮೆಯ ದಿನ ನಾವು ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಭೂಮಿಯು 70%ರಷ್ಟು ಭಾಗ ನೀರನ್ನ ಹೊಂದಿದೆ. ಹುಣ್ಣಿಮೆಯ ದಿನದಂದು ಭೂಮಿಯ ಗುರುತ್ವಾಕರ್ಷಣಾ ಬಲ ಹೆಚ್ಚಾಗಿರೋದ್ರಿಂದ ಸಮುದ್ರದ ಅಲೆಗಳ ಅಬ್ಬರ ಹೆಚ್ಚಾಗಿರುತ್ತೆ ಅಂತ ಪುರಾಣಗಳಲ್ಲೂ ಉಲ್ಲೇಖವಿದೆ. ಪೂರ್ಣಚಂದ್ರನು ಹೇಗೆ ಭೂಮಿಯ ಮೇಲಿನ ದ್ರವ್ಯದ ಮೇಲೆ ಪರಿಣಾಮ ಬೀರ್ತಾನೋ ಅದೇ ರೀತಿ ಮನುಷ್ಯನ ದೇಹದಲ್ಲಿರುವ ದ್ರವ್ಯದ ಅಂಶಗಳ ಮೇಲೂ ಪ್ರಭಾವ ಬೀರ್ತಾನೆ ಅಂತ ನಮ್ಮ ಧರ್ಮಗ್ರಂಥಗಳು ಹೇಳುತ್ತವೆ. ಮಾನವ ಶರೀರದಲ್ಲಿ ಪ್ರಾಣ ಮತ್ತು ಮನಸ್ಸು ಎನ್ನುವ ಎರಡು ಶಕ್ತಿಗಳಿವೆ.
ಮಾನವನ ಶರೀರದ ಪ್ರತಿ ಭಾಗಗಳಲ್ಲೂ ಈ ಎರಡೂ ಶಕ್ತಿಗಳು ಪ್ರವೇಶಿಸುವ ದಾರಿಗಳಿವೆ. ಚಂದ್ರನ ಶಕ್ತಿಯು ಮನುಷ್ಯನ ಮೆದುಳಿನ ಗ್ರಂಥಿಗಳ ಮೂಲಕ ಪ್ರವೇಶಿಸುತ್ತವೆ. ಇದು ನಾವು ಮಲಗದಾಗಿನಿಂದ ಎದ್ದೇಳೋ ತನಕ ಎಲ್ಲಾ ಚಟುವಟಿಕೆಗಳನ್ನ ನಿರ್ವಹಿಸುತ್ತೆ. ಧ್ಯಾನದಂತಹ ಕ್ರಿಯೆ ನಡೆಯುವಾಗ ಚಂದ್ರನ ಬೆಳಕು ಮೆದುಳಿನ ಗ್ರಂಥಿಯ ಮೂಲಕ ಪ್ರವೇಶಿಸಿ ಆತ್ಮಕ್ಕೆ ಕತ್ತಲೆ ಮತ್ತು ಬೆಳಕಿನ ಅನುಭವವಾಗುವಂತೆ ಮಾಡುತ್ತೆ. ಮನುಷ್ಯನ ಮನಸ್ಸು ಪ್ರಜ್ಞೆ, ಸುಪ್ತ ಪ್ರಜ್ಞೆ ಹಾಗೂ ಪ್ರಾಣಗಳನ್ನು ಒಳಗೊಂಡಿದೆ. ಇವೆಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ನಮ್ಮ ಸುಪ್ತ ಪ್ರಜ್ಞೆಯು ಧನಾತ್ಮಕ ಹಾಗೂ ಋಣಾತ್ಮಕ ಶಕ್ತಿಗಳಿಂದ ತುಂಬಿರುತ್ತೆ. ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವವು ಭಾವನೆಗಳ ಏರಿಳಿತಗಳನ್ನು ಉಂಟು ಮಾಡುತ್ತೆ. ಚಂದ್ರನ ತರಂಗಾಂತರಗಳು ಹೆಚ್ಚಿರುವ ದಿನಗಳಲ್ಲಿ ನಮ್ಮ ಮನಸ್ಸು ಹೊಚ್ಚ ಕುದುರೆಯಂತೆ ಆಡುತ್ತೆ. ಇದು ವೈದ್ಯಕೀಯವಾಗಿಯೂ ಸತ್ಯ. ವೈದಿಕ ಜ್ಯೋತಿಷ್ಯದಲ್ಲಿ ಚಂದ್ರನು ತಾಯಿ, ಗರ್ಭಿಣಿ, ಮೆದುಳು, ಬುದ್ಧಿವಂತಿಕೆ, ಗೌರವ, ಭಾವನೆ, ಸ್ವಭಾವ, ಪ್ರೀತಿ, ತೋಟ, ಉಪ್ಪು, ಔಷಧ, ವಿದೇಶ ಪ್ರಯಾಣ, ಹಾಲು ಇವುಗಳ ಪ್ರತಿನಿಧಿಯಾಗಿದ್ದಾನೆ. ಮಾಟಮಂತ್ರಗಳನ್ನ ಅಮಾವಾಸ್ಯೆ ಇಲ್ಲವೇ ಹುಣ್ಣಿಮೆಯ ದಿನ ಕೈಗೊಂಡ್ರೆ ಯಶಸ್ವಿಯಾಗತ್ತೆ ಅಂತ ಮಾಂತ್ರಿಕರು ನಂಬುತ್ತಾರೆ. ಧ್ಯಾನ, ದೈಹಿಕ ಬೆಳವಣಿಗೆ, ಕನಸು ಇವು ಚಂದ್ರನಿಗೆ ಸಂಬಂಧಿಸಿದ ವಿಷಯಗಳಾಗಿವೆ. ಷೇರು ಮಾರುಕಟ್ಟೆ ವ್ಯವಹಾರದಲ್ಲೂ ಚಂದ್ರನು ಮಹತ್ವವಾದ ಪಾತ್ರ ವಹಿಸ್ತಾನೆ ಅಂತಾನೆ ಹೇಳಬಹುದು. ಹುಣ್ಣಿಮೆಯ ದಿನದಂದು ಚಂದ್ರನು ತನ್ನ 16 ಕಲೆಗಳಿಂದ ತುಂಬಿರ್ತಾನೆ. ಆದ್ದರಿಂದ ಆ ದಿನ ಉಪವಾಸ ಮಾಡೋದು, ವಿಶೇಷವಾಗಿ ಚಂದ್ರನನ್ನ ಪೂಜಿಸೋದು ಮತ್ತು ಮಂತ್ರಗಳನ್ನ ಪಠಿಸೋದು ಕೂಡ ಮುಖ್ಯ ಅಂತ ಪರಿಗಣಿಸಲಾಗಿದೆ. ಹುಣ್ಣಿಮೆಯ ದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಮನೆಯ ಪೂಜೆ ಕೋಣೆಯಲ್ಲಿ ಪೂಜೆ ಮಾಡಿ ಮತ್ತು ಪೂಜೆ ಕೋಣೆಯ ಎಡ ಮತ್ತು ಬಲಭಾಗದಲ್ಲಿ ಕುಂಕುಮದಿಂದ ಸ್ವಸ್ತಿಕ ಚಿಹ್ನೆಯನ್ನು ಹಾಕಿ, ನಂತರ ದೇವರ ಕೋಣೆಯ ಮುಂದೆ ಶುದ್ಧ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಿಡಿ. ಇದನ್ನು ಮಾಡೋದ್ರಿಂದ ಸಂತೋಷ ಮತ್ತು ಸಮೃದ್ಧಿ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕತ್ತೆ. ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ನಿಮಗೆ ಪ್ರತಿಫಲ ಸಿಗ್ತಾ ಇಲ್ವಾ? ಕೈಯಲ್ಲಿ ಹಣ ನಿಲ್ತಾ ಇಲ್ವಾ? ಕೆಲಸದಲ್ಲಿ ಏಳಿಗೆ ಇಲ್ವಾ? ಮನಸ್ಸಿನಲ್ಲಿ ನೆಮ್ಮದಿ ಇಲ್ವಾ? ಮನೆಯಲ್ಲಿ ಗಂಡ ಹೆಂಡತಿ ಜಗಳ ನಿಲ್ತಾ ಇಲ್ವಾ? ಸಂತಾನ ಫಲ ಸಿಗ್ತಾ ಇಲ್ವಾ? ಇನ್ನೂ ಜೀವನದ ಜಟಿಲ ಸಮಸ್ಯೆಗಳಿದ್ರೆ ಹುಣ್ಣಿಮೆ ದಿನ ನಾವು ಹೇಳ ಉಪಾಯವನ್ನ ಮಾಡಿ ನೋಡಿ. ಕಷ್ಟಗಳು ಮಂಜಿನಂತೆ ಕರಗುತ್ತೆ. ನಾರದ ಪುರಾಣದ ಪ್ರಕಾರ ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ನಿಮಗೆ ಅತ್ಯದ್ಭುತ ಫಲಗಳು ಸಿಗುತ್ತೆ. ಅಷ್ಟೇ ಅಲ್ಲ, ಉಮಾಮಹೇಶ್ವರನ ಪೂಜೆಯನ್ನ ಹಾಗೂ ಉಪವಾಸ ಮಾಡೋದ್ರಿಂದ ಸಹ ನಿಮಗೆ ಮನಸ್ಸಲ್ಲಿ ಅನ್ಕೊಂಡಂತಹ ಕೆಲಸಗಳು ಕೈಗೂಡಿ ಜೀವನದಲ್ಲಿ ನೆಮ್ಮದಿ ಕಾಣ್ತೀರ. ಸಂಪತ್ತನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಹುಣ್ಣಿಮೆ ದಿನದಂದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿದ ನಂತರ ಭಗವಾನ್ ವಿಷ್ಣುವನ್ನ ಪೂಜಿಸಿ. ಪೂಜೆಯ ಸಮಯದಲ್ಲಿ ವಿಷ್ಣು ಗಾಯತ್ರಿ ಮಂತ್ರವನ್ನ ಜಪಿಸಿ. ಓಂ ನಾರಾಯಣ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಈ ಮಂತ್ರವನ್ನ 108 ಬಾರಿ ಜಪಿಸಬೇಕು. ಇದರ ನಂತರ ಚಂದ್ರೋದಯದ ಸಮಯದಲ್ಲಿ ಚಂದ್ರದೇವರಿಗೆ ಅರ್ಘ್ಯವನ್ನ ಅರ್ಪಿಸಿ. ಮನೆಯಲ್ಲಿ ಸಿಹಿ ತಿಂಡಿ ಮಾಡಿ ನೈವೇದ್ಯವನ್ನ ಮಾಡಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತೆ. ಅಲ್ಲದೆ ಈ ಮಂತ್ರವನ್ನ ಯಾರು ಹುಣ್ಣಿಮೆಯ ದಿವಸ ಜಪಿಸ್ತಾರೋ ಅಂಥವರಿಗೆ ಜೀವನದಲ್ಲಿ ಕಷ್ಟಗಳು ಹತ್ತಿರಕ್ಕೂ ಸುಳಿಯೋದಿಲ್ಲ ಅಂತ ನಂಬಲಾಗಿದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಪ್ರತಿ ಹುಣ್ಣಿಮೆಯಂದು ಲಕ್ಷ್ಮೀದೇವಿಯು ಅರಳಿ ಮರದಲ್ಲಿ ನೆಲೆಸಿರ್ತಾಳೆ ಅಂತ ಹೇಳಲಾಗಿದೆ. ಆದ್ದರಿಂದ ಹುಣ್ಣಿಮೆಯ ದಿನದಂದು ಬೆಳಗ್ಗೆ ಸ್ನಾನ ಮಾಡಿ ನಂತರ ಅರಳಿ ಮರಕ್ಕೆ ಸಿಹಿ ಹಾಲನ್ನ ನೀಡೋ ಮೂಲಕ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಬಹುದು. ಪ್ರತಿ ಹುಣ್ಣಿಮೆಯ ದಿನ ಲಕ್ಷ್ಮೀದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಸುಗಂಧ ದ್ರವ್ಯ ಮತ್ತು ಪರಿಮಳಯುಕ್ತ ಧೂಪ ದ್ರವ್ಯಗಳನ್ನು ಅರ್ಪಿಸಿ. ಇದು ಸಂಪತ್ತು, ಸಂತೋಷ, ಸಮೃದ್ಧಿ ಮತ್ತು ಹಣವನ್ನು ವೃದ್ಧಿಸುತ್ತೆ. ನೀವು ಅನ್ಕೊಂಡ ಯಾವುದೇ ಕೆಲಸ ತ್ವರಿತವಾಗಿ ಕೈಗೂಡಬೇಕು ಅಂದರೆ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಧಿವಿಧಾನಗಳ ಪ್ರಕಾರ ಇಬ್ಬರನ್ನು ಪೂಜಿಸಿ. ನಂತರ ತೆಂಗಿನಕಾಯಿಯನ್ನ ಮತ್ತು ಸಕ್ಕರೆ ಮಿಠಾಯಿಯನ್ನ ಅರ್ಪಿಸಬೇಕು ಮತ್ತು ಎಲ್ಲಾ ಕೆಲಸವೂ ಪರಿಪೂರ್ಣಗೊಳಿಸಿಕೊಡಿ ಅಂತ ದೇವರನ್ನ ಬೇಡ್ಕೊಳ್ಳಿ. ಇದರಿಂದ ನಿಮ್ಮ ಕೆಲಸ ಬೇಗನೆ ಕೈಗೂಡುತ್ತೆ. ಹುಣ್ಣಿಮೆಯ ದಿನ ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ 11 ಹಳದಿ ಬಣ್ಣದ ಕವಡೆಗಳನ್ನ ಅರ್ಪಿಸಿ ಮತ್ತು ಲಕ್ಷ್ಮೀ ವಿಗ್ರಹಕ್ಕೆ ಮತ್ತು ಕವಡೆಗಳಿಗೆ ಅರಿಶಿನದ ತಿಲಕವನ್ನ ಹಚ್ಚಿ.
ಮರುದಿನ ಬೆಳಗ್ಗೆ ಈ ಕವಡೆಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅವುಗಳನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಇಡಿ. ಈ ಉಪಾಯ ಮಾಡೋದ್ರಿಂದ ಮನೆಯಲ್ಲಿ ಹಣದ ಕೊರತೆ ಯಾವತ್ತಿಗೂ ನಿಮ್ಮನ್ನ ಕಾಡೋದಿಲ್ಲ. ಹುಣ್ಣಿಮೆಯ ದಿನ ಅರಿಶಿನ ಕುಂಕುಮ ಹೂಗಳಿಂದ ಲಕ್ಷ್ಮೀ ಮಾತೆಯನ್ನ ಅಲಂಕರಿಸಬೇಕು. ತಾಯಿಯಲ್ಲಿ ಶ್ರದ್ಧೆಯಿಂದ ಬೇಡ್ಕೊಳ್ಬೇಕು. ಹುಣ್ಣಿಮೆಯ ದಿನ ಅನ್ನದಾನ ಮತ್ತು ವಸ್ತ್ರದಾನ ಮಾಡೋದ್ರಿಂದ ತುಂಬಾ ಶುಭ ಫಲಗಳನ್ನ ನೀವು ಪಡಿತೀರಾ. ಹುಣ್ಣಿಮೆಯ ದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನ ಮಾಡಿಸ್ಬೇಕು ಮತ್ತು ಹುಣ್ಣಿಮೆಯ ದಿನದಂದು ಚಂದ್ರನ ಪೂಜೆ ಮಾಡಿ ನೈವೇದ್ಯವನ್ನ ಮಾಡಿ ಚಂದ್ರನಿಗೆ ಅರ್ಪಿಸಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತವೆ ಮತ್ತು ಹುಣ್ಣಿಮೆಯ ದಿನದಂದು ಮನೆಯಲ್ಲಿ ಹಿರಿಯರ ಪಾದಕ್ಕೆ ನಮಸ್ಕರಿಸಬೇಕು, ಹಿರಿಯರ ಆಶೀರ್ವಾದವನ್ನು ತಗೊಳ್ಬೇಕು. ಹುಣ್ಣಿಮೆಯ ದಿನದಂದು ಮನೆಯಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನ ಮಾಡಬೇಕು ಮತ್ತು ಮದ್ಯ ಹಾಗೂ ಮಾಂಸ ಸೇವನೆಯನ್ನ ಹುಣ್ಣಿಮೆಯ ದಿನ ಮಾಡಬಾರದು ಅಂತ ಹೇಳಲಾಗುತ್ತೆ. ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದ್ರೆ ಅಚ್ಯುತ ಅನಂತ ಗೋವಿಂದ ನಾಮವನ್ನ 108 ಬಾರಿ ಹುಣ್ಣಿಮೆ ರಾತ್ರಿ ಆಕಾಶದತ್ತ ಮುಖ ಮಾಡಿ ಪಠಿಸಿ. ಇದರ ನಂತರ ಕಡಲೆ ಹಿಟ್ಟು ಬಾಳೆಹಣ್ಣಿನ ತುಂಡುಗಳನ್ನ ಮಿಶ್ರಣ ಮಾಡಿ ಇದನ್ನ ಪ್ರಸಾದವಾಗಿ ಮನೆಯಲ್ಲಿ ಎಲ್ರಿಗೂ ಹಂಚಿದ್ರೆ ನಿಮ್ಮ ಆರೋಗ್ಯದ ಸಮಸ್ಯೆಯನ್ನ ಸಂಪೂರ್ಣವಾಗಿ ಪರಿಹರಿಸುತ್ತೆ. ನೀವು ವ್ಯವಹಾರದಲ್ಲಿ ಪ್ರಗತಿ, ಏಳಿಗೆ, ಅಭಿವೃದ್ಧಿ ಹೊಂದಲು ಬಯಸಿದ್ರೆ ಅಥವಾ ನಿಮ್ಮ ಪಾಲುದಾರರು ನಿಮಗೆ ವಿಧೇಯರಾಗಬೇಕೆಂದು ನೀವು ಬಯಸಿದ್ರೆ ನಾರಾಯಣನ ಮಂತ್ರವನ್ನ ಪ್ರತಿದಿನ ಪೂಜಾ ಸಮಯದಲ್ಲಿ 108 ಬಾರಿ ಜಪಿಸಬೇಕು. ಮಂತ್ರ ಹೀಗಿದೆ, ನೋಟ್ ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ನಾರಾಯಣ. ಈ ಮಂತ್ರವನ್ನ ಜಪಿಸೋದ್ರಿಂದ ನಿಮ್ಮ ವ್ಯವಹಾರದಲ್ಲಿ ಯಾವುದೇ ಅಡೆತಡೆಗಳು ಬರುವುದಿಲ್ಲ, ಅಲ್ಲದೆ ಉತ್ತರೋತ್ತರ ಅಭಿವೃದ್ಧಿಯನ್ನ ನೀವು ನಿಮ್ಮ ವ್ಯವಹಾರದಲ್ಲಿ ಹೊಂತೀರಿ. ನೀವು ಹಣಕಾಸಿನ ಬಿಕ್ಕಟ್ಟಿನಿಂದ ಬಳಲ್ತಾ ಇದ್ರೆ ಹುಣ್ಣಿಮೆಯ ದಿನ ಚಂದ್ರೋದಯದ ಸಮಯದಲ್ಲಿ ಹಸಿ ಹಾಲಿನಲ್ಲಿ ಸಕ್ಕರೆ ಮತ್ತು ಅನ್ನವನ್ನ ಮಿಶ್ರಣ ಮಾಡಿ ಓಂ ಸ್ರಾಂ ಶ್ರೀಂ ಸ್ರಾಂ ಸಹ ಚಂದ್ರಮಾಸೇ ನಮಃ ಅಥವಾ ಓಂ ಏಂ ಕ್ಲೀಂ ಸೋಮಾಯ ನಮಃ ಎನ್ನುವ ಮಂತ್ರವನ್ನ ಪಠಿಸಬೇಕು. ಕನಿಷ್ಠ 21 ಬಾರಿ ಜಪಿಸಬೇಕು. ಈ ಎರಡರಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನ ನೀವು ಸತತವಾಗಿ 21 ಹುಣ್ಣಿಮೆ ದಿನ ಈ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಆದಷ್ಟು ಬೇಗನೆ ಹೊರಗೆ ಬರ್ತೀರಾ ಅಂತ ಹೇಳಬಹುದು. ಇದಲ್ಲದೆ ಹುಣ್ಣಿಮೆಯ ದಿನ ಅತ್ಯಂತ ಶ್ರೇಷ್ಠವಾದ ಪೂಜೆ ಅಂದ್ರೆ ಅದು ಸತ್ಯನಾರಾಯಣ ಪೂಜೆ. ಹೌದು ವೀಕ್ಷಕರೇ, ಪ್ರತಿ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಕಷ್ಟಗಳು ಪರಿಹಾರವಾಗುತ್ತವೆ, ಅಲ್ಲದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಪಡಿತೀರಿ ಅಂತ ನಾರದ ಪುರಾಣವು ನಮಗೆ ತಿಳಿಸ್ಕೊಡುತ್ತೆ. ಆದ್ದರಿಂದ ಪ್ರತಿ ಹುಣ್ಣಿಮೆಯ ದಿವಸ ನಿಮ್ಮ ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನ ಮಾಡಲೇಬೇಕು. ನಂತರ ಸತ್ಯನಾರಾಯಣ ಕಥೆಯ ಶ್ರವಣ ಪಠಣವನ್ನ ಮಾಡಿ, ನಂತರ ಪ್ರಸಾದ ನೈವೇದ್ಯವನ್ನ ಮಾಡಿ. ಈ ಪ್ರಸಾದವನ್ನ ಎಲ್ರಿಗೂ ಹಂಚಿ ನಂತರ ಮನೆ ಮಂದಿ ಎಲ್ಲರೂ ತಗೊಳ್ಬೇಕು ಅಂತ ನಾರದ ಪುರಾಣದಲ್ಲಿ ಹೇಳಲಾಗಿದೆ. ಒಂದ್ ವೇಳೆ ನೀವು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋದಕ್ಕೆ ಅಸಮರ್ಥರಾಗಿದ್ರೆ ಪ್ರತಿ ಹುಣ್ಣಿಮೆಯ ದಿನ ದೇವಸ್ಥಾನದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನ ಮಾಡ್ತಾರೆ. ಅಂಥವರು ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡಿಕೊಂಡು ಪೂಜೆಯಲ್ಲಿ ಪಾಲ್ಗೊಂಡು ಸತ್ಯನಾರಾಯಣ ಕಥೆಯನ್ನ ಕೇಳಿ ಪ್ರಸಾದವನ್ನ ಸ್ವೀಕರಿಸಬೇಕು. ಹೀಗೆ ಮಾಡೋದ್ರಿಂದ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತವೆ ಅಂತಾನೆ ಹೇಳಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಹುಣ್ಣಿಮೆ ದಿನ ಮಾಡೋ ಈ ಚಿಕ್ಕ ಪುಟ್ಟ ಕೆಲಸಗಳು ನಿಮ್ಮ ಜೀವನದಲ್ಲಿ ಎಂಥ ಚಮತ್ಕಾರಿ ಬದಲಾವಣೆ ತರಬಲ್ಲದು ಅನ್ನೋ ಕುತೂಹಲಕಾರಿ ವಿಷಯವನ್ನ ತಿಳಿಸಿದಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಿರುವಂತಹ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಶ್ರೀಮನ್ನಾರಾಯಣ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.